ಏನು ನಾಲ್ಕು ತಿಂಗಳಿಂದ ನಾಲ್ಕು ತಿಂಗಳಿಂದ ನಮ್ಮ ದೇಶದಲ್ಲೇ ನಾವು ಬರ್ಸ್ಕೊಂಡಿದ್ದು ಎರಡು ತಿಂಗಳು ಲಾಕ್ಡೌನ್ ಇತ್ತು. ಅದಾದ ನಂತರದಲ್ಲಿ ಆ ಒಂದು ಸಂದರ್ಭದಲ್ಲಿ ವಿಶೇಷವಾಗಿ ಕೊರೋನಾ ವಾರಿಯರ್ಸ್ ಅಂತ ನಾನು ಹೇಳ್ತೀನಿ, ಮುಂಚೂಣಿಯಲ್ಲಿ ನಿಂತ್ಕೊಂಡು ಡಾಕ್ಟರ್ಸ್ ಆಗಿರ್ಬೋದು, ಪೊಲೀಸ್ ಇಲಾಖೆಯವರಾಗಿರ್ಬೋದು ಮತ್ತು ಸರ್ಕಾರದ ಅಧಿಕಾರಿಗಳಾಗಿರ್ಬೋದು, ಅವರೆಲ್ಲನೂ ಮಿಕ್ಕಿ ಎಲ್ಲವನ್ನ ಸುದ್ದಿಯನ್ನು ಜನರಿಗೆ ಮುಟ್ಟಿಸ್ತಾ ಒಂದು ವಿಶೇಷ ರೂಪದ ಸೇವೆ ಸಲ್ಲಿಸ್ತಕ್ಕಂಥ ಪತ್ರಕರ್ತರ ಮಿತ್ರರಿಗೆ ತಮ್ಮದ ಒಂದು ಏನೊಂದು ಮಹತ್ವದ ಜವಾಬ್ದಾರಿ ಇತ್ತು. ಆ ಒಂದು ಜವಾಬ್ದಾರಿಯನ್ನು ನಾವೆಲ್ಲ ಏನು ಅಚ್ಚುಕಟ್ಟಾಗಿ ಮಾಡಿಕೊಂಡು ನಾವು ಇಂಥ ಒಂದು ಸಂದರ್ಭದಲ್ಲಿ ಒಂದೇನು ನಮ್ಮ ಭಯದ ವಾತಾವರಣದಲ್ಲಿ ಕೂಡ ತಾವೇನು ಸೇವೆ ಸಲ್ಲಿಸ್ತಾ ಇದ್ದೀರಿ ಅದು ನಿಜವಾಗಲೂ ಅಭಿನಂದನೆಗಳಿಗೆ ಅರ್ಹವಾಗಿರುತ್ತದೆ. ಆ ಒಂದು ದೃಷ್ಟಿಯನ್ನು ಇಟ್ಕೊಂಡು ನಮ್ಮ ಮಿಲೇನಿಯಂ ಸ್ಟಾರ್ಚ್ ವತಿಯಿಂದ ನಾವು ತಮ್ಮೆಲ್ಲರಿಗೂ ಕೂಡ ತಾವೇನೇ ಇದು ಮಾಡ್ತಾ ಇದ್ದೀರಿ, ತಮ್ಮ ಜೀವನದ ಹಂಗನ್ನು ತೊರೆದು ಏನು ಸುದ್ದಿಗಳನ್ನು ಪ್ರಸಾರ ಮಾಡಲಿಕ್ಕೆ ಕೊಟ್ಟಿದ್ದೀರಿ ಅಲ್ಲಿ ತಮಗೆ ಒಂದು ಸುರಕ್ಷತೆ ದೃಷ್ಟಿಯಿಂದ ನಮ್ಮ ಕೈಲಾದಷ್ಟು ಒಂದು ಏನೋ ಒಂದು ಸಣ್ಣ ಸೇವೆ ಮಾಡಬೇಕು ಅಂತ ಒಂದು ಮನದಲ್ಲಿಟ್ಕೊಂಡು ಮಿಲೇನಿಯಂ ಸ್ಟಾರ್ಚ್ ವತಿಯಿಂದ ಇವತ್ತು ನಾವು ಇದನ್ನು ತಮಗೆ ಒಂದು ನಮ್ಮ ಕೈಲಿ ಆದಷ್ಟು ಒಂದು ಅಲ್ಪ ಕಾಣಿಕೆ ಅಂತ ಹೇಳಿ ಒಂದು ಮಾಸ್ಕ್ ಫೇಸ್ ಶೀಲ್ಡ್ ಆಗಿರ್ಬೋದು ಮತ್ತು N95 ಮಾಸ್ಕ್ಸನ್ನು ಬಿತ್ತಿರುವಂಥ ಒಂದು ಚಿಕ್ಕ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ವಿಶೇಷವಾಗಿ ತಮ್ಮೆಲ್ಲರಿಗೂ ಕೂಡ ಎಲ್ಲ ಮಾಧ್ಯಮ ಮಿತ್ರಗಳಿಗೆ ತಾವು ಏನು ಹೇಳಬೇಕಂತ ಇಷ್ಟಿಸ್ತೇನೆಂದರೆ ತಾವೇನು ಒಂದು ಸುದ್ದಿಯನ್ನು ಏನು ಕೊಡ್ತಾ ಇದ್ದೀರಿ, ವಿಶೇಷವಾಗಿ ಒಂದು 2-3-4 ತಿಂಗಳಲ್ಲಿ ನಾವು ಏನು ಸುದ್ದಿಗಳನ್ನು ನೋಡ್ತಾ ಇದ್ದೀವಿ, ನಾವು ಭಾಳ ಚೆನ್ನಾಗಿ ಎಲ್ಲಿಯೂ ಕೂಡ ಯಾರಿಗೂ ಕೂಡ ಒಂದು ಭಯ ನಿರ್ಮಾಣ ಆಗಬಾರ್ದು, ಒಂದು ಜನರಲ್ಲಿ ಮನದಲ್ಲಿರ್ತಕ್ಕಂಥ ಭಯವನ್ನು ನಿರ್ಮೂಲನೆ ಮಾಡೋದ್ರ ಜೊತೆಗೆ ಒಂದು ಪಾಸಿಟಿವ್ ಸುದ್ದಿಯನ್ನು ಏನು ತಾವು ಕೊಡ್ತಾ ಇದ್ದೀರಿ ನಿಜವಾಗಲೂ ಅದಕ್ಕೆ ನಾವು ಅಭಿನಂದನೆಗಳನ್ನು ಸಲ್ಲಿಸಬೇಕಾಗತ್ತೆ. ಅದೇ ದೃಷ್ಟಿ ತಾವು ಇನ್ನು ಮುಂದೆನೂ ಕೂಡ ಈ ರೀತಿ ಸೇವೆಯನ್ನು ಮುಂದುವರೆಸಬೇಕು, ಯಾಕಂದರೆ ಇದು ಇಲ್ಲಿಗೆ ನಿಲ್ಲುವುದಿಲ್ಲ, ಇದು ಇನ್ನೂ ಎಷ್ಟು ದಿನ ಮುಂದೆ ಹೋಗ್ತೈತಿ ಅನ್ನೋದು ನಾವು ಇನ್ನೂ ಯಾರಿಗೂ ಕ್ಲಾರಿಟಿ ಇಲ್ಲ. ಬಟ್ ಇದರಲ್ಲಿ ಮಾಧ್ಯಮ ಮಿತ್ರದ್ದು ಭಾಳ ದೊಡ್ಡ ಪಾತ್ರ ಇರುತ್ತೆ, ಯಾಕಂದರೆ ನಾವು ಎಲ್ಲರೂ ಯಾರ್ಯಾದವ್ರು ಎಲ್ಲ ಕೂತು ಒಂದು ಕಡೆ ಕೂತ್ಕೊಂಡು ಹೇಳ್ಬೋದು, ಬಟ್ ಅಲ್ಲಿ ಎಲ್ಲ ರೀತಿಯಲ್ಲಿ ಮನೆಗೆ ಆಗಲಿ ಪ್ರತಿಯೊಬ್ಬ ಸಾರ್ವಜನಿಕ ಮುಟ್ಟಿಸುವಂಥ ಕೆಲಸ ತಮ್ಮ ಮಾಧ್ಯಮ ಕಡೆ ಇರ್ತೈತಿ. ವಿಶೇಷವಾಗಿ ನಂದೊಂದು ವಿನಂತಿ ಮಾಡ್ಕೊತೀನಿ ಅಂತಂದ್ರೆ ಎಲ್ಲಿಗಲೂ ಕೂಡ ಒಂದು ಭಯದ ವಾತಾವರಣ ನಿರ್ಮಾಣ ಆಗೈತಿ, ಅದನ್ನು ನಾವು ಹೋಗಲಾಡಿಸುವಂಥ ಕೆಲಸ ತಾವು ಮಾಡಬೇಕು. ನಾವು ಆಲ್ರೆಡಿ ಸಾಕಷ್ಟು ಮಾಡಿದ್ದೀವಿ, ಇನ್ನೂ ಕೂಡ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ತಾವು ಒಂದು ಪಾಸಿಟಿವ್ ಸುದ್ದಿಗಳನ್ನು ನಡೆಸೋದ್ರ ಮುಖಾಂತರ ಕೊಡೋದ್ರ ಮುಖಾಂತರ ಜನರಲ್ಲಿ ಒಂದು ಧೈರ್ಯ ತುಂಬುವಂಥ ಕೆಲಸ ಮಾಡಬೇಕಂತಂದು ಕೇಳ್ತಾ ನಮ್ಮೆಲ್ಲರಿಗೂ ವಿಶೇಷವಾಗಿ ಈ ಕೊರೋನಾ ವಾರಿಯರ್ಸ್ ಅಂತ ಏನು ತಮ್ಮ ಹೋರಾಟ ಮುಂಚಿನಲ್ಲಿ ನಿಂತ್ಕೊಂಡು ನಾವು ಹೋರಾಟ ಮಾಡ್ತಾ ಇದ್ದೀರಿ, ತಮಗೆಲ್ಲರಿಗೂ ನಮ್ಮ ಮಿಲೇನಿಯಂ ಸ್ಟಾರ್ಚ್ ವತಿಯಿಂದ ಅಥವಾ ಸಮಸ್ತ ನಮ್ಮ ಎಲ್ಲ ಅತಿಥಿಯ ನಾಗರಿಕರ ಪರವಾಗಿ ಒಂದು ಉತ್ಪ್ರವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ COVID-19 ಏನು ನಾಲ್ಕು ತಿಂಗಳಿಂದ ನಮ್ಮ ದೇಶದಲ್ಲೇ ನಾವು ಬರ್ಸ್ಕೊಂಡಿದ್ದು ಎರಡು ತಿಂಗಳು ಲಾಕ್ಡೌನ್ ಇತ್ತು. ಅದಾದ ನಂತರದಲ್ಲಿ ಆ ಒಂದು ಸಂದರ್ಭದಲ್ಲಿ ವಿಶೇಷವಾಗಿ ಕೊರೋನಾ ವಾರಿಯರ್ಸ್ ಅಂತ ನಾನು ಹೇಳ್ತೀನಿ, ಮುಂಚೂಣಿಯಲ್ಲಿ ನಿಂತ್ಕೊಂಡು ಡಾಕ್ಟರ್ಸ್ ಆಗಿರ್ಬೋದು, ಪೊಲೀಸ್ ಇಲಾಖೆಯವರಾಗಿರ್ಬೋದು ಮತ್ತು ಸರ್ಕಾರದ ಅಧಿಕಾರಿಗಳಾಗಿರ್ಬೋದು ಅವರೆಲ್ಲನೂ ಮಿಕ್ಕಿ ಎಲ್ಲವನ್ನ ಸುದ್ದಿಯನ್ನು ಜನರಿಗೆ ಮುಟ್ಟಿಸ್ತಾ ಒಂದು ವಿಶೇಷ ರೂಪದ ಸೇವೆ ಸಲ್ಲಿಸ್ತಕ್ಕಂಥ ಪತ್ರಕರ್ತರ ಮಿತ್ರರಿಗೆ ತಮ್ಮದ ಒಂದು ಏನೊಂದು ಮಹತ್ವದ ಜವಾಬ್ದಾರಿ ಇತ್ತು. ಆ ಒಂದು ಜವಾಬ್ದಾರಿಯನ್ನು ನಾವೆಲ್ಲ ಏನು ಅಚ್ಚುಕಟ್ಟಾಗಿ ಮಾಡಿಕೊಂಡು ನಾವು ಇಂಥ ಒಂದು ಸಂದರ್ಭದಲ್ಲಿ ಒಂದೇನು ನಮ್ಮ ಭಯದ ವಾತಾವರಣದಲ್ಲಿ ಕೂಡ ತಾವೇನು ಸೇವೆ ಸಲ್ಲಿಸ್ತಾ ಇದ್ದೀರಿ ಅದು ನಿಜವಾಗಲೂ ಅಭಿನಂದನೆಗಳಿಗೆ ಅರ್ಹವಾಗಿರುತ್ತದೆ. ಆ ಒಂದು ದೃಷ್ಟಿಯನ್ನು ಇಟ್ಕೊಂಡು ನಮ್ಮ ಮಿಲೇನಿಯಂ ಸ್ಟಾರ್ಚ್ ವತಿಯಿಂದ ನಾವು ತಮ್ಮೆಲ್ಲರಿಗೂ ಕೂಡ ತಾವೇನೇ ಇದು ಮಾಡ್ತಾ ಇದ್ದೀರಿ, ತಮ್ಮ ಜೀವನದ ಹಂಗನ್ನು ತೊರೆದು ಏನು ಸುದ್ದಿಗಳನ್ನು ಪ್ರಸಾರ ಮಾಡಲಿಕ್ಕೆ ಕೊಟ್ಟಿದ್ದೀರಿ ಅಲ್ಲಿ ತಮಗೆ ಒಂದು ಸುರಕ್ಷತೆ ದೃಷ್ಟಿಯಿಂದ ನಮ್ಮ ಕೈಲಾದಷ್ಟು ಒಂದು ಏನೋ ಒಂದು ಸಣ್ಣ ಸೇವೆ ಮಾಡಬೇಕು ಅಂತ ಒಂದು ಮನದಲ್ಲಿಟ್ಕೊಂಡು ಮಿಲೇನಿಯಂ ಸ್ಟಾರ್ಚ್ ವತಿಯಿಂದ ಇವತ್ತು ನಾವು ಇದನ್ನು ತಮಗೆ ಒಂದು ನಮ್ಮ ಕೈಲಿ ಆದಷ್ಟು ಒಂದು ಅಲ್ಪ ಕಾಣಿಕೆ ಅಂತ ಹೇಳಿ ಒಂದು ಮಾಸ್ಕ್ ಫೇಸ್ ಶೀಲ್ಡ್ ಆಗಿರ್ಬೋದು ಮತ್ತು N95 ಮಾಸ್ಕ್ಸನ್ನು ಬಿತ್ತಿರುವಂಥ ಒಂದು ಚಿಕ್ಕ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ವಿಶೇಷವಾಗಿ ತಮ್ಮೆಲ್ಲರಿಗೂ ಕೂಡ ಎಲ್ಲ ಮಾಧ್ಯಮ ಮಿತ್ರಗಳಿಗೆ ತಾವು ಏನು ಹೇಳಬೇಕಂತ ಇಷ್ಟಿಸ್ತೇನೆಂದರೆ ತಾವೇನು ಒಂದು ಸುದ್ದಿಯನ್ನು ಏನು ಕೊಡ್ತಾ ಇದ್ದೀರಿ, ವಿಶೇಷವಾಗಿ ಒಂದು 2-3-4 ತಿಂಗಳಲ್ಲಿ ನಾವು ಏನು ಸುದ್ದಿಗಳನ್ನು ನೋಡ್ತಾ ಇದ್ದೀವಿ, ನಾವು ಭಾಳ ಚೆನ್ನಾಗಿ ಎಲ್ಲಿಯೂ ಕೂಡ ಯಾರಿಗೂ ಕೂಡ ಒಂದು ಭಯ ನಿರ್ಮಾಣ ಆಗಬಾರ್ದು,
ಒಂದು ಜನರಲ್ಲಿ ಮನದಲ್ಲಿರ್ತಕ್ಕಂಥ ಭಯವನ್ನು ನಿರ್ಮೂಲನೆ ಮಾಡೋದ್ರ ಜೊತೆಗೆ ಒಂದು ಪಾಸಿಟಿವ್ ಸುದ್ದಿಯನ್ನು ಏನು ತಾವು ಕೊಡ್ತಾ ಇದ್ದೀರಿ, ನಿಜವಾಗ್ಲೂ ಅದಕ್ಕೆ ನಾವು ಅಭಿನಂದನೆಗಳನ್ನು ಸಲ್ಲಿಸಬೇಕಾಗುತ್ತೆ. ಅದೇ ದೃಷ್ಟಿ ತಾವು ಇನ್ನು ಮುಂದೆನೂ ಕೂಡ ಈ ರೀತಿ ಸೇವೆಯನ್ನು ಮುಂದುವರೆಸಬೇಕು. ಯಾಕಂದರೆ ಇದು ಇಲ್ಲಿಗೆ ನಿಲ್ಲೋದಿಲ್ಲ, ಇದು ಇನ್ನೂ ಎಷ್ಟು ದಿನ ಮುಂದೆ ಹೋಗ್ತೈತಿ ಅನ್ನೋದು ನಾವು ಇನ್ನೂ ಯಾರಿಗೂ ಕ್ಲಾರಿಟಿ ಇಲ್ಲ. ಬಟ್ ಇದರಲ್ಲಿ ಮಾಧ್ಯಮಿತ್ರದ್ದು ಭಾಳ ದೊಡ್ಡ ಪಾತ್ರ ಇರುತ್ತೆ. ಯಾಕಂದ್ರೆ ನಾವು ಎಲ್ಲರೂ ಯಾರ್ಯಾರು ಎಲ್ಲೋ ಕೂತು ಒಂದು ಕಡೆ ಕೂತ್ಕೊಂಡು ಹೇಳ್ಬೋದು, ಬಟ್ ಅಲ್ಲಿ ಎಲ್ಲ ರೀತಿಯಲ್ಲಿ ಮನೆ ಮನೆಗೆ ಆಗಲಿ ಪ್ರತಿಯೊಬ್ಬ ಸಾರ್ವಜನಿಕ ಮುಟ್ಟಿಸುವಂಥ ಕೆಲಸ ತಮ್ಮ ಮಾಧ್ಯಮ ಕಡೆ ಇರ್ತೈತಿ. ವಿಶೇಷವಾಗಿ ನಂದೊಂದು ವಿನಂತಿ ಮಾಡ್ಕೊತೀನಿ ಅಂತಂದ್ರೆ, ಎಲ್ಲಿಗೂ ಕೂಡ ಒಂದು ಭಯದ ವಾತಾವರಣ ನಿರ್ಮಾಣ ಆಗೈತಿ, ಅದನ್ನು ನಾವು ಹೋಗಲಾಡಿಸುವಂಥ ಕೆಲಸ ತಾವು ಮಾಡಬೇಕು. ನಾವು ಆಲ್ರೆಡಿ ಸಾಕಷ್ಟು ಮಾಡಿದ್ದೀವಿ, ಇನ್ನೂ ಕೂಡ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ತಾವೊಂದು ಪಾಸಿಟಿವ್ ಸುದ್ದಿಗಳನ್ನು ನಡೆಸೋದ್ರ ಮುಖಾಂತರ ಕೊಡೋದ್ರ ಮುಖಾಂತರ ಜನರಲ್ಲಿ ಒಂದು ಧೈರ್ಯ ತುಂಬುವಂಥ ಕೆಲಸ ಮಾಡಬೇಕಂತಂದು ಕೇಳ್ತಾ, ನಮ್ಮೆಲ್ಲರಿಗೂ ವಿಶೇಷವಾಗಿ ಈ ಕೊರೋನಾ ವಾರಿಯರ್ಸ್ ಅಂತ ಏನು ತಮ್ಮ ಹೋರಾಟ ಮುಂಚಿನಲ್ಲಿ ನಿಂತ್ಕೊಂಡು ಹೋರಾಟ ಮಾಡ್ತಾ ಇದ್ದೀರಿ, ನಮಗೆಲ್ಲರಿಗೂ ನಮ್ಮ ಮಿಲೇನಿಯಂ ಸ್ಟಾರ್ಸ್ ವತಿಯಿಂದ ಸಮಸ್ತ ನಮ್ಮ ಎಲ್ಲ ಅತಿಥಿಯ ನಾಗರಿಕರ ಪರವಾಗಿ ಒಂದು ಉತ್ಪ್ರವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್. ನಮ್ಮಲ್ಲಿ ಬುದ್ಧಿಮಾಂದ್ಯತೆ, ಆಲ್ಝೈಮರ್ಸ್, ಪಾರ್ಕಿನ್ಸನ್ಸ್, ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ, ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ. ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್, ಕೆಂಗೇರಿ, ಮೈಸೂರು ರೋಡ್ ಮತ್ತು ರಿಂಗ್ ರೋಡ್, ಬಾಣಸವಾಡಿ. ಮೊಬೈಲ್ ನಂಬರ್ 9483342695, 9632983695, 9448244695, ಅನದರ್ ನಂಬರ್ 9482302695. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್. ನಮ್ಮಲ್ಲಿ ಬುದ್ಧಿಮಾಂದ್ಯತೆ, ಆಲ್ಝೈಮರ್ಸ್, ಪಾರ್ಕಿನ್ಸನ್ಸ್, ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ, ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ. ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್, ಕೆಂಗೇರಿ, ಮೈಸೂರು ರೋಡ್ ಮತ್ತು ರಿಂಗ್ ರೋಡ್, ಬಾಣಸವಾಡಿ. ಮೊಬೈಲ್ ನಂಬರ್ 9483342695, 9632983695, 9448244695, ಅನದರ್ ನಂಬರ್ 9482302695. ರಾಘವೇಂದ್ರ ಜ್ಯೋತಿಷಾಲಯ, ಕಷ್ಟಕಾಲದಲ್ಲಿ ಕಾಮಧೇನು, ನಿಮ್ಮ ಸಮಸ್ಯೆಗಳಿಗೆ ಇಲ್ಲಿದೆ ಪರಿಹಾರದ ಮಾರ್ಗ ಮಂದಿರ. ಶ್ರೀ ರಾಘವೇಂದ್ರ ಜ್ಯೋತಿಷಾಲಯ, ಪಂಡಿತ್ ಶ್ರೀ ಪಿ ಎಂ ಶರ್ಮಾ. ನಂಬಿಕೆ ಇಲ್ಲದಿದ್ದರೆ ಅಮೃತ ಕೂಡ ವಿಷವಾಗುತ್ತದೆ.
ಕಷ್ಟ ನಷ್ಟ ಎಲ್ಲರ ಜೀವನದಲ್ಲಿ ಇರುತ್ತದೆ. ದೇವರ ಶಕ್ತಿಯ ಮುಂದೆ ಯಾವ ಶಕ್ತಿಯೂ ದೊಡ್ಡದಲ್ಲ. ಆದರೆ ಸಮಸ್ಯೆಗಳಿಗೆ ಅದರದೇ ಆದ ಪರಿಹಾರ ಇರುತ್ತದೆ. ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ಕೆಲವೇ ದಿನಗಳಲ್ಲಿ ಪರಿಹಾರ ಶತಸಿದ್ಧ. ಸಮಸ್ಯೆಗಳಾದ ವಿದ್ಯೆ, ಉದ್ಯೋಗ, ಆರೋಗ್ಯ, ಸಂತಾನ, ಸಾಲಬಾಧೆ, ವ್ಯಾಪಾರ, ಹಣಕಾಸು, ಮದುವೆ, ದಾಂಪತ್ಯ ಕಲಹ, ಪ್ರೇಮ ವಿಚಾರ, ಕೋರ್ಟ್ ಕೇಸ್, ರಾಜಕೀಯ ಹಾಗೂ ಇನ್ನಿತರ ಕಠಿಣ ಗುಪ್ತ ಸಮಸ್ಯೆಗಳಿಗೆ ಕೆಲವೇ ದಿನಗಳಲ್ಲಿ ಪರಿಹಾರ ಮಾಡಿಕೊಡುತ್ತಾರೆ. ವಿಶೇಷ ಸೂಚನೆ: ಧನವಶ, ಜನವಶ, ಶತ್ರುನಾಶ, ಸ್ತ್ರೀ ಪುರುಷ ಪ್ರೇಮ, ಸ್ತಂಭನ, ದಿಗ್ಬಂಧನ, ಉಚ್ಚಾತನಾದಂತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಸರ್ವಾಭಿಷ್ಟ ಸಿದ್ಧಿಯ ದೈವಿಕ ಪೂಜಾ ಶಕ್ತಿಯಿಂದ ಪರಿಹಾರ ಶತಸಿದ್ಧ. ಶ್ರೀ ರಾಘವೇಂದ್ರ ಜ್ಯೋತಿಷಾಲಯದಿಂದ ನಿಮ್ಮ ಸಮಸ್ಯೆಗಳಿಗೆ ದೂರವಾಣಿಯ ಮುಖಾಂತರ ಪರಿಹಾರ ಖಚಿತ. ಪಂಡಿತ್ ಪಿ ಎಂ ಶರ್ಮಾ, ದೂರವಾಣಿ ಸಂಖ್ಯೆ 9731256246, 9731256246. ಆರೋಗ್ಯ ನಿರ್ವಹಣೆ ಸಂಸ್ಥೆ ಒಂದು ವರ್ಷದಲ್ಲಿ ಉಚಿತ ತರಬೇತಿ ಗ್ರಾಮೀಣ ಬಾಲಕಿಯರಿಗೆ ನರ್ಸಿಂಗ್ ಸಹಾಯಕಾರಿಯಾಗಿದೆ. ಹಳ್ಳಿಗಳು ಭಾರತದ 72% ಮತ್ತು ಈ ಗ್ರಾಮಗಳನ್ನು ಹೊರತುಪಡಿಸಿ ಭಾರತವು ಪ್ರಗತಿ ಹೊಂದಲು ಸಾಧ್ಯವಿಲ್ಲ. ಭವಿಷ್ಯದ ಭಾರತದ ತಯಾರಕರು ಆಗಿರುವ ನಮ್ಮ ಗ್ರಾಮಸ್ಥರಿಗೆ ವಿಶೇಷವಾಗಿ ಗ್ರಾಮೀಣ ಯುವತಿಯರಿಗೆ ಅವಕಾಶಗಳು ಲಭ್ಯವಾಗಬೇಕು. ಈ ಗ್ರಾಮೀಣ ಬಾಲಕಿಯರಿಗೆ ನರ್ಸಿಂಗ್ ಸಹಾಯಕ ತರಬೇತಿಯನ್ನು ಆಯ್ಕೆ ಮಾಡಲಾಗಿದೆ. ಏಕೆಂದರೆ ಈ ತರಬೇತಿಯ ಅವಧಿ ಕೇವಲ 1 ವರ್ಷ ಮತ್ತು ತರಬೇತಿ ಮುಗಿದ ಕೂಡಲೇ ಉದ್ಯೋಗವನ್ನು ಹುಡುಕುವ ವ್ಯಾಪ್ತಿ ವಿಸ್ತಾರವಾಗಿದೆ. ವೃತ್ತಿ ಜೀವನವನ್ನು ಮುಂದುವರಿಸಲು ಆಸಕ್ತಿ ಹೊಂದಿರುವ ವ್ಯಕ್ತಿಗಳಿಗೆ ತರಬೇತಿ ಅತ್ಯುತ್ತಮ ಅವಕಾಶವಾಗಿದೆ. ಅವರ ವೈಯಕ್ತಿಕ ಜೀವನದಲ್ಲಿ ಅವರು ಯಾವುದೇ ತೊಂದರೆಗಳು, ಚಿಂತೆಗಳು ಮತ್ತು ದುಃಖಗಳನ್ನು ಎದುರಿಸುವುದಿಲ್ಲ. ಅವರು ಉದ್ಯೋಗದಲ್ಲಿ ಇರುವ ಕಾರಣ ಭವಿಷ್ಯದಲ್ಲಿ ಅವರ ಸಂಗಾತಿಯು